ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ರಾಕ್ಷಸರ ಬಲಾಬಲವನ್ನು ಪರೀಕ್ಷಿಸಲು ಸೀತೆಯನ್ನು ಕಂಡು ಆತ ಆಕೆಯಿಂದ ಎಲ್ಲ ಗುರುತುಗಳನ್ನು ಪಡೆದ ನಂತರ ಆ ಅಶೋಕವನವನ್ನು ಧ್ವಂಸ ಮಾಡಿ ಅದನ್ನು ರಕ್ಷಿಸಲು ಬಂದಂತಹ ಕಿಂಕರರೆಂಬ ಎಂಟು ಸಾವಿರ ಮಂದಿ ರಾಕ್ಷಸನನ್ನು ಕೊಂದು ಕೆಡಹುತ್ತಾನೆ ಕಿಂಕರರನ್ನು ಕೊಂದು ಹನುಮಂತನು ಯೋಚನಾಪರನಾಗಿ ಕುಳಿತನು ವನವನ್ನು ಮುರಿದೆನು ಶೈತ್ಯ ಪ್ರಾಸಾದ ಅಂದರೆ ರಾಕ್ಷಸರ ಕುಲದೇವತಾ ಭವನವನ್ನು ಧ್ವಂಸ ಮಾಡಲಿಲ್ಲ ಆದ್ದರಿಂದ ಈಗಲೇ ಈ ದೊಡ್ಡ ಭವನವನ್ನು ಮುರಿದು ಹಾಕುವೆನು ಹೀಗೆ ಮನಸ್ಸಿನಲ್ಲಿ ಯೋಚಿಸುತ್ತಾ ವಾಯುಪುತ್ರನು ವಾಯುಪುತ್ರನು ಕಪಿಶ್ರೇಷ್ಠನು ಆದ ಹನುಮಂತನು ತನ್ನ ಸಾಮರ್ಥ್ಯವನ್ನು ತೋರ್ಪಡಿಸುತ್ತಾ ಮೇರು ಪರ್ವತದ ಶಿಖರದಂತೆ ಎತ್ತರವಾಗಿದ್ದ ಚೈ ಚೈತ್ಯ ಪ್ರಾಸಾದಕ್ಕೆ ಹಾರಿ ಮೇಲೆ ಹತ್ತಿದನು ಬೆಟ್ಟದಂತಿದ್ದ ಪ್ರಾಸಾದಕ್ಕೆ ಹತ್ತಿ ಮಹಾ ತೇಜಸ್ವಿಯಾದ ಕಪಿನಾಯಕನು ಉದಯಿಸಿರುವ ಮತ್ತೊಂದು ಸೂರ್ಯನೋ ಎಂಬಂತೆ ವಿರಾಜಿಸಿದನು ಅಜೇಯವೋ ಉತ್ತಮವೋ ಆದ ಆ ಚೈತ್ಯ ಪ್ರಾಸಾದವನ್ನು ಆಕ್ರಮಿಸಿ ಹನುಮಂತನು ಕಾಂತಿಯಿಂದ ಹೊಳೆಯುತ್ತಾ ಪಾರ್ಯಾಂಬ ಕುಲಪರ್ವತದಂತಾದನು ವಾಯುಪುತ್ರನು ತನ್ನ ಪ್ರಭಾವದಿಂದ ಬಹಳ ದೊಡ್ಡ ಶರೀರವನ್ನು ತಾಳಿ ಲಂಕೆಯನ್ನು ಶಬ್ದದಿಂದ ತುಂಬುತ್ತಾ ಧೈರ್ಯದಿಂದ ತೋಳುಗಳನ್ನು ಅಪ್ಪಳಿಸಿದನು ಕಿವಿಯನ್ನು ಒಡೆಯುವ ಆ ದೊಡ್ಡ ಅಪ್ಪಣದ ಶಬ್ದದಿಂದ ಹಕ್ಕಿಗಳು ಕೆಳಕ್ಕೆ ಬಿದ್ದವು ಅಲ್ಲಿನ ಭವನ ಪಾಲಕರು ಬೆಚ್ಚಿ ಬಿದ್ದರು ಅಸ್ತ್ರ ಪಂಡಿತನಾದ ರಾಮನಿಗೂ ಮಹಾಬಲಾಢ್ಯನಾದ ಲಕ್ಷ್ಮಣನಿಗೂ ಜಯವಾಗಲಿ ರಾಮನಿಂದ ರಕ್ಷಿತವಾದ ಸುಗ್ರೀವ ರಾಜನಿಗೆ ಜಯ ಒದಗುವುದು ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡುವ ಕೋಸಲ ರಾಜನಾದ ರಾಮನಿಗೆ ನಾನು ದಾಸನು ಶತ್ರು ಸೈನ್ಯಗಳನ್ನು ಸದೆಬಡಿಯತಕ್ಕ ವಾಯುಪುತ್ರನಾದ ಹನುಮಂತನು ನಾನು ಸಾವಿರ ಗಟ್ಟಲೆ ಕಲ್ಲುಗಳಿಂದ ಕಲ್ಲುಗಳಿಂದಲೂ ಮರಗಳಿಂದಲೂ ಹೊಡೆಯತಕ್ಕ ನನ್ನನ್ನು ಯುದ್ಧದಲ್ಲಿ ಎದುರಿಸಲು ಸಾವಿರ ರಾವಣರಿಗೆ ಆಗಲಿ ಭಯ ಫಲ ಸಾಲದು ಲಂಕಾ ಪಟ್ಟಣವನ್ನು ಧ್ವಂಸ ಮಾಡಿ ಸೀತೆಗೆ ನಮಸ್ಕರಿಸಿ ಸಂಪೂರ್ಣ ಇಷ್ಟಾರ್ಥವನ್ನು ಪಡೆದು ರಾಕ್ಷಸರೆಲ್ಲರೂ ನೋಡುತ್ತಿರುವಂತೆಯೇ ಹೊರಟು ಹೋಗುವೆನು ಭೀಕರ ಧ್ವನಿಯುಳ್ಳ ಕಪಿನಾಯಕನು ಗೋಪುರದ ಮೇಲೆ ಕುಳಿತು ಚೈತ್ಯ ಗ್ರಹದಲ್ಲಿ ಇರುವವರನ್ನು ಕುರಿತು ಹೀಗೆ ಹೇಳಿ ರಾಕ್ಷಸರಿಗೆ ಭಯವನ್ನುಂಟು ಮಾಡುತ್ತಾ ಗಟ್ಟಿಯಾಗಿ ಕೂಗಿದನು ಆ ದೊಡ್ಡ ಶಬ್ದಕ್ಕೆ ನೂರು ಮಂದಿ ಭವನ ಪಾಲಕರು ನಾನಾ ವಿಧವಾದ ಅಸ್ತ್ರಗಳನ್ನು ಪ್ರಾಸ ಕತ್ತಿ ಕೊಡಲಿಗಳನ್ನು ಹಿಡಿದುಕೊಂಡು ಬಂದರು ಅವನ್ನು ಪ್ರಯೋಗಿಸುತ್ತಾ ಆ ಮಹಾ ನಾಯಕರು ಮಾರುತಿಯನ್ನು ಸುತ್ತುಗಟ್ಟಿದರು ಚಿತ್ರ ವಿಚಿತ್ರವಾದ ಗದೆಗಳಿಂದಲೂ ಚಿನ್ನದ ಕಟ್ಟುಗಳುಳ್ಳ ಪರಿಘಗಳಿಂದಲೂ ಸೂರ್ಯ ಸಮಾನವಾದ ಬಾಣಗಳಿಂದಲೂ ವಾನರ ಶ್ರೇಷ್ಠನನ್ನು ಹೊಡೆದರು ಆ ರಾಕ್ಷಸ ಸಮೂಹವು ಕಪಿಶ್ರೇಷ್ಠನನ್ನು ಸುತ್ತುವರಿದು ಗಂಗಾಜಲದ ದೊಡ್ಡ ಸುಳಿಯಂತೆ ಕಂಗೊಳಿಸಿತು ಆಗ ಭಯಂಕರ ರೂಪವನ್ನು ತಾಳಿದ್ದ ವಾಯುಪುತ್ರನು ಕುಪಿತನಾಗಿ ಎತ್ತರವಾದ ಗೋಪುರವುಳ್ಳ ಆ ಪ್ರಾಸಾದದ ಚಿನ್ನದಿಂದ ಕೆತ್ತಲ್ಪಟ್ಟ ಕಂಬವನ್ನು ವೇಗದಿಂದ ಕಿತ್ತು ಅದನ್ನು ನೂರಾರು ಸಲ ತಿರುಗಿಸಿದನು ಬೆಂಕಿಯುಂಟಾಗಿ ಪ್ರಾಸಾದವು ಹತ್ತಿಕೊಂಡಿತು ಪ್ರಾಸಾದವು ಉರಿಯುತ್ತಿರುವುದನ್ನು ನೋಡಿ ಬಳಿಕ ವಾನರ ನಾಯಕನು ವಜ್ರಾಯುಧದಿಂದ ಇಂದ್ರನು ಅಸುರನನ್ನು ಕೊಲ್ಲುವಂತೆ ಆ ನೂರು ಮಂದಿ ಕಾವಲು ರಾಕ್ಷಸರನ್ನು ಕೊಂದು ಹಾಕಿದನು ಅಂತರಿಕ್ಷದಲ್ಲಿ ನಿಂತು ಆ ತೇಜೋವಂತನು ಹೀಗೆಂದು ನುಡಿದನು ನನ್ನಂತೆಯೇ ದೊಡ್ಡ ಶರೀರವುಳ್ಳವರಾಗಿ ಬಲಶಾಲಿಗಳಾಗಿ ಸುಗ್ರೀವನ ಅಧೀನದಲ್ಲಿರುವ ಸಾವಿರ ಗಟ್ಟಲೆ ವಾನರ ಶ್ರೇಷ್ಠರು ಆತನಿಂದ ಕಳುಹಿಸಲ್ಪಟ್ಟು ಎಲ್ಲ ಭೂಮಂಡಲವನ್ನು ಸುತ್ತಿರುವರು ನಾವು ಇತರ ವಾನರರು ಕೆಲವರು ಹತ್ತಾನೆಯ ಬಲವುಳ್ಳವರು ಕೆಲವರು ನೂರಾನೆಯ ಬಲವುಳ್ಳವರು ಕೆಲವರು ಸಾವಿರ ಆನೆಗಳಿಗೆ ಸಮಾನವಾದ ಪರಾಕ್ರಮವುಳ್ಳವರಾಗಿರುವರು ಕೆಲವರು ಓಘ சக்கியைய பலவுள்ளவரு கலவரு வாயுவின பலக்கே சமானரு ಇನ್ನು ಇತರ ವಾನರ ನಾಯಕರು ಲೆಕ್ಕ ಮಾಡಲಾಗದಷ್ಟು ಬಲವುಳ್ಳವರಾಗಿ ಅಲ್ಲಿ ಇರುವರು ಹಲ್ಲು ಉಗುರುಗಳನ್ನು ಆಯುಧವಾಗಿ ಉಳ್ಳ ಇಂಥ ಕಪಿಗಳ ನೂರು ಲಕ್ಷ ಸಾವಿರ ಕೋಟಿ ಲಗ ಕೋಟಿಗಟ್ಟಲೆ ಕೂಡಿದವರಾಗಿ ನಿಮ್ಮೆಲ್ಲರನ್ನು ಧ್ವಂಸ ಮಾಡುವವನಾಗಿ ಸುಗ್ರೀವನು ಬರುತ್ತಾನೆ ಮಹಾತ್ಮನಾದ ಇಕ್ಷವಾಕುನಾಥನಲ್ಲಿ ದ್ವೇಷವನ್ನು ಕಟ್ಟಿಕೊಂಡಿರುವನಾದ್ದರಿಂದ ಈ ಲಂಕಾ ಇನ್ನು ಇನ್ನೂ ಉಳಿಯುವುದಿಲ್ಲ ನೀವು ಇರುವುದಿಲ್ಲ ರಾವಣನೂ ಇರುವುದಿಲ್ಲ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತ ಮೂರನೆಯ ಸರ್ಗವೂ ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಪುರಮಾಸಿನಿ ರಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ